ಮಾತನಾಡೋ ಭರದಲ್ಲಿ ನಿನ್ನೆ ಮಾಜಿ ಸಚಿವ ಸಿಟಿ ರವಿ ಹಾಲಿ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ರು. ಈ ಹೇಳಿಕೆಗೆ ಇಂದು ಸಚಿವ ಶಿವರಾಜ್ ತಂಗಡಗಿ ಉತ್ತರ ನೀಡಿದ್ದು, ನೀವು ಡೇಟ್ ಕೊಡಿ, ನಮ್ಮ ತಾಯಿಯನ್ನೇ ಕರೆತರ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸಿಟಿ ರವಿ ಮತ್ತು ತಂಗಡಗಿ ನಡುವಿನ ಮಾತಿನ ಸಮರ ಯಾವ ಕಾರಣಕ್ಕೆ ಅನ್ನೋದನ್ನ ನೋಡೋಣ. ಎ ಟು ಎದ್ರೇಟಿನಲ್ಲಿ ಶಿವರಾಜ್ ತಂಗಡಗಿ ಅವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿಹೀನ ಮಾತುಗಳು. ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೋದೇ ಒಂದು ಅಪಚಾರ. ಅವರು ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನಾನು ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ, ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ. ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ರವಿಯವರು ನನಗೊಂದು ಮಾತು ಹೇಳಿದ, ಅವರ ಅಪ್ಪ ಹುಟ್ಟಿದ್ರೆ ಅಂತ. ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ, ನೀವು ಯಾರು ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟಲೇ ಒಂದಾಗಿ ಕೇಳಿಲ್ಲಕ್ಕೆ ನಾನು ಇಷ್ಟಪಡಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಂತಲಾಗಿದ್ರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ. ಎಲ್ಲ ಡೇಟ್ ಕೊಡ್ತೀರಿ, ಕೊಡಕ್ ಸಿದ್ಧರಿದ್ದೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.